नमस्ते, नानु श्रीधर बिरादर, पोलिस कांस्टेबल, पीएसआई, एसडीए, एफडीए, ग्रुप सी, पीडीओ, केएस, आईएस मत्ते हीगे अनेक कनसुगळु इट्टुकोंडिरुवंत हुडुगरिगे नानु ओंदु सलहेयन्नु कोडक्के इष्टपडुत्तीनि। अदेनंद्रे ನಿಮ್ಮ ಮನೆಯಲ್ಲಿರುವ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವ ಹೆಣ್ಣು ಮಗಳಿಗೆ ಬಹಳ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಸೊ ಇದು ಒಂಥರ ನಿಮಗೆ ಏನೋ ಒಂಥರ ಅಸಂಬಂಧ ಅನಿಸ್ಬೋದಲ್ಲ ಸರ್, ನಾವು ಸಾಧನೆಗೂ ನಮ್ಮ ಕನಸುಗಳಿಗೂ ಮತ್ತು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಏನು ಸಂಬಂಧ ಇದೆ? ಸಂಬಂಧ ಇದೆ ನೋಡಿ. ನಿಮ್ಮ ಮನೆಯಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಇಲ್ಲ ಮುಂದೆ ನಾಳೆ ಮದುವೆ ಆದ್ಮೇಲೆ ಹೆಂಡತಿ, ಯಾರೇ ಇರಲಿ, ಹೆಣ್ಣು ಹೆಣ್ಣು ಯಾರೇ ಇರಲಿ, ಅವಳಿಗೆ ನೀವು ರೆಸ್ಪೆಕ್ಟ್ ಕೊಡೋದ್ರಿಂದ, ಅವಳಿಗೆ ನೀವು ಗೌರವಿಸೋದ್ರಿಂದ ನಿಮ್ಮ ಮೇಲೆ ಅವಳಿಗೆ ಅಭಿಮಾನ ಬರುತ್ತೆ, ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಸೊ ನಿಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾಳೆ, ನೆನ್ಪಿಟ್ಕೊಳ್ಳಿ. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಎಲ್ಲಾದರೂ ಹೋಗಿ ನಿಲ್ಲಿಸ್ತಾಳೆ. ನೀವು ಜಸ್ಟ್ ಒಂದ್ಸಲ ಡಿಸ್ಕಷನ್ ಮಾಡಿ ಅವಳ ಜೊತೆಗೆ ಸಾಕು. ಫಸ್ಟ್ ನೀವೇನು ಮಾಡಬೇಕು, ಅವಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವಳಿಗೆ ಅವಳದೇ ಆದ ಖಾಸಗಿ ಜೀವನ ಇರುತ್ತೆ, ಯು ಶುಡ್ ರೆಸ್ಪೆಕ್ಟ್ ಹರ್. ಕುಂದ್ರಂದ್ರೆ ಕುಂದ್ರು, ನಿಂದ್ರಂದ್ರೆ ನಿಂದ್ರು, ರಾತ್ರಿ ಸಾಯಂಕಾಲ 6 ಗಂಟೆಗೆ ಬರಬೇಕಾಗದು, 7 ಗಂಟೆ ಬಂದರೆ ಎಲ್ಲೋಗಿದ್ದು ಒನ್ ಅವರು, ದಯವಿಟ್ಟು ಟಾರ್ಚರ್ ಮಾಡಬೇಡಿ. ಯಾಕಂದರೆ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ನಮ್ಮ ನಂಬಿಕೆ ಇರಬೇಕು, ನಂಬಿಕೆ ವಿಶ್ವಾಸ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಕಾಲ ಬದಲಾಗಿದೆ, ನೀವು ಕೂಡ ಸೂಕ್ಷ್ಮತೆ ಅರ್ತ್ಕೊಳ್ಳಿ, ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೋಸ್ಕರ ಅವರು ಜೀವನ ಕೊಡ್ತಾರೆ, ನೆನ್ಪಿಟ್ಕೊಂಬಿಡಿ. ಸುಮ್ಮನೆ ಒಂದ್ಸಲ ಚರ್ಚೆ ಮಾಡಿ, ನಾನೀಗ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅನ್ಕೊಂಡಿನಿ, PSI ಆಗ್ಬೇಕು ಅನ್ಕೊಂಡಿನಿ, ಅಥವಾ ನೀವು ನಿಮ್ಮ ಕನಸು ಏನಿದೆ ಅನ್ನೋ ಹಂಚ್ಕೊಳ್ಳಿ, ಅವ್ರು ಮನಸ್ಸು ಮಾಡಿದ್ರೆ ಅನ್ಕೊಳ್ಳಿ, ನೀವು ಆಗ್ತೀರಿ 100%, ಮಿಸ್ ಇಲ್ಲದ ಆಗ್ತೀರಿ. ನಿಮಗೆ ಅವ್ರು ಫಾಲೋ ಅಪ್ ಮಾಡ್ತಾರೆ, ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, ನಿಮಗೆ ಊಟ ಇಷ್ಟಿಷ್ಟೇ ಹಾಕ್ತಾರೆ, ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಮಕ್ಕೊಂಡ್ಬಿಡ್ತೀರಿ. ನಿಮಗೆ ಅದು ಓದ್ದಾ ಇದು ಬರೋದು ಎಲ್ಲವನ್ನು ನೀವು ಬೆನ್ನ ಹತ್ತಿರ ಬಿಡೋದು. ಅಟ್ಲೀಸ್ಟ್ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಉಪವಾಸ ಇರ್ತಾರೆ, ಉಪವಾಸ ಇದ್ದರೆ ನಿಮಗೆ ಕೆಲಸ ಮಾಡಿಸ್ತಾರೆ. ನಾ ಹೇಳಿದ್ ಮಾಡಿಲ್ಲ ಅಂದ್ರೆ ನಾವು ಊಟ ಮಾಡಲ್ಲ ನೋಡು, ಯಾಕಂದರೆ ಅವ್ರು ಮನಸ್ಸು ಮಾಡಿದ್ರೆ ಮಾಡಿಸ್ತಾರೆ. ಸೊ ನೀವು ಭಾಳ ಸಲ ಕೇಳಿರ್ತೀರ ಇತಿಹಾಸದಲ್ಲಿ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತೇಳಿ. ಆ ಮಹಿಳೆ ಯಾವಾಗ ಇರ್ತಾಳೆ ಗೊತ್ತಾ? ನೀವು ಅವಳನ್ನು ಗೌರವಿಸಿದಾಗ ಮಾತ್ರ ಅನ್ನೋದು ನಿಮಗೆ ಗೊತ್ತಿರಲಿ. ಇದನ್ನು ನೀವು ಮಾಡಿ ನೋಡಿ, ಇವತ್ತಿನಿಂದ ಇದನ್ನು ಪ್ರಾಕ್ಟಿಕಲ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಹೆಣ್ಮಕ್ಳು, ಅಕ್ಕ ತಂಗಿ, ಗರ್ಲ್ ಫ್ರೆಂಡ್ ಹೆಂಡತಿ ಯಾರೇ ಇರಲಿ, ಅವರಿಗೆ ಇವತ್ತಿನಿಂದ ಗೌರವಿಸಲು ಪ್ರಾರಂಭಿಸಿ. ಅವ್ರ ಮನಸ್ಸು ಗೆಲ್ಲಿ, ಗೆದ್ದ ಮೇಲೆ ನಿಮ್ಮ ಕನಸುಗಳು ಅವ್ರ ಹತ್ರ ಹೇಳಿ. ಅವ್ರು ಬೆನ್ನು ಹತ್ತಿದ್ರೆ ಮನಸ್ಸು ಮಾಡಿದ್ರೆ ನೀವು ಆಗೇ ಆಗ್ತೀರಾ. ಬರೀ PCPSI, KS ಆಫೀಸರ್, IAS ಆಫೀಸರ್ ಅಷ್ಟೆಲ್ಲ, ಈ ದೇಶದ ಪ್ರಧಾನಮಂತ್ರಿ ಮಾಡೋ ಕೆಪಾಸಿಟಿ ಅವರಿಗಿದೆ. ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ 100%. ಆಮೇಲೆ ಹುಡುಗರಿಗೆ ಇನ್ನೊಂದು ನಾನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ದಯವಿಟ್ಟು ಸ್ಟ್ಯಾಂಡರ್ಡ್ ಆಗಿ. ಏನು ಸ್ಟ್ಯಾಂಡರ್ಡ್ ಅಪ್ಪ ಅಂದರೆ, 90% ಹುಡುಗಿಯರು ಭಾಳ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಯಾವುದೋ ಒಂದು ಹುಡುಗನ ನೋಡಿದ ತಕ್ಷಣ ಅವರು ಬೀಳೋದು. ಹುಡುಗಿ ಹೆಂಗೆ ಸೆಲೆಕ್ಟ್ ಮಾಡಿದ್ರೆ ಗೊತ್ತಾ? ಹುಡುಗನನ್ನು ಪವರ್ಫುಲ್ ಇರಬೇಕು. ರಾಮಾಯಣ ಮಹಾಭಾರತ ನೋಡಲ್ವ, ಧನುಷ್ಯನ ಮುರಿಯುವ ಕೆಪಾಸಿಟಿ ಯಾರಿಗಿದೋ, ಧನುಷ್ಯ ಎತ್ತಿ ಹೊಡಿತಾನಲ್ಲ ಅವನಿಗೆ ಮಾತ್ರ ಮದುವೆ ಆಗ್ತಾರೆ. ಸ್ವಯಂವರ ಅಂತ ನೋಡ್ತೀನಿ. ಹೆಣ್ಣುಮಗಳು ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಏನೂ ನೋಡಲ್ಲ, ಹುಡುಗ ಪವರ್ಫುಲ್ ಇರಬೇಕು. ಸೊ ಅದಕ್ಕೆ ಸಮಾಜದಲ್ಲಿ ಪವರ್ಫುಲ್ ವ್ಯಕ್ತಿಯಾಗಿ ಬೆಳೀರಿ. ಆಮೇಲೆ ಹುಡುಗರದ್ದು ಭಾಳ ಪ್ರಾಬ್ಲಮ್ ಇದೆ, 90% ಹುಡುಗರು ಒಟ್ಟು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿ. ಇದರಿಂದನೇ ಭಾಳ ಜನ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಹೆಂಗಂದ್ರೆ, ಯಾವ ಯಾವ ಹುಡುಗಿಯರು ಕಾಣ್ತಾರೆ ಎಲ್ಲರ ಮೇಲೆ ಮನಸ್ಸು ಹರಿದ್ಬಿಡುತ್ತೆ, ಹರಿಬಿಟ್ಬಿಡ್ತೀರಿ. ಉದಾಹರಣೆ ಕೊಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಹೊಲಕ್ಕೆ ಕೂಲಿಗೆ ಅಂತ ಬರ್ತಾರೆ, ಯಾವುದೋ ಒಂದು ಹುಡುಗಿ ಕೂಲಿಗೆ ಬಂದಿರ್ತೈತಿ, ಅವಳ ಮೇಲೂ ಮನಸ್ಸಾಗ್ತದೆ. ಕಾಲೇಜಲ್ಲಿ ಯಾವುದೋ ಒಂದು ಹುಡುಗಿ ನೋಡ್ತೀರ, ಅವಳ ಮೇಲೂ ಮನಸ್ಸಾಗ್ತೈತಿ. ನಿಮ್ಮ ಲ್ಯಾಬೊರೇಟ್ರಿ ಲ್ಯಾಬಲ್ಲಿ, ನಿಮ್ಮ ಗುಂಪಲ್ಲಿ, ನಿಮ್ಮ ಗ್ರೂಪಲ್ಲಿ ಒಂದು ಹುಡುಗಿ ಬಂದಿರ್ತಾಳೆ, ಅವಳ ಮೇಲೂ ಮನಸ್ಸಾಗ್ತೈತೆ. ಸೊ ಒಟ್ಟು ಮನಸ್ಸಿಗೆ ಕಂಟ್ರೋಲೇ ಇಲ್ಲ. 90% ಹುಡುಗರು ಜೀವನದಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲ್ಲ, ಆದರೆ 90% ಹುಡುಗಿಯರ ಜೀವನದಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಸುಮ್ಮ ಸಿಕ್ಕವ್ರನ್ನ ಸೆಲೆಕ್ಟ್ ಮಾಡಲ್ಲ ಅವರು. ಇದು ನಾನು ಹುಡುಗರಿಗೆ ಯಾಕೆ ಹೇಳ್ತಾ ಇದ್ದರಿಂದ, ಇದರಿಂದ ಭಾಳಷ್ಟು ಜನ ವಿಚಲಿತರಾಗಿ ಸರಿಯಾಗಿ ಓದ್ತಿಲ್ಲ. ನೀವು ಲೈಫಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ. ಸ್ಟ್ಯಾಂಡರ್ಡ್ ಅಂದ್ರೆ ನೀವು ಬ್ಯೂಟಿಫುಲ್ ಹುಡುಗಿನ ಮದುವೆ ಆಗಬೇಕಂತಲ್ಲ, ಸುಂದರವಾದ ಹುಡುಗಿನ ಮದುವೆ ಆಗಬೇಕಂತಲ್ಲ. ಒಬ್ಬರ ಜೊತೆ ಬಾಳ್ವೆ ಮಾಡಿ, ಪ್ರೀತಿ ವಿಶ್ವಾಸ ಭಾಳ ಮುಖ್ಯ, ಸೌಂದರ್ಯಗಿಂತಲೂ ಭಾಳ ವಿಶ್ವಾಸ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ಬೇಡಿ, ಟೈಮ್ ಪಾಸ್ ಮಾಡಿದ್ರೆ ನಿಮಗೆ ತೊಂದರೆ. ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ, ಲೈಫಲ್ಲಿ ಸ್ಟ್ಯಾಂಡರ್ಡ್ ಆಗಿ. ಇದು ಹುಡುಗರಿಗೆ ನಾನು 2 ಸಲಹೆಗಳು ಕೊಟ್ಟೆ. ನೆಕ್ಸ್ಟಿಗೆ ಹುಡುಗಿಯರಿಗೆ ಒಂದು ಸಲಹೆ ಕೊಡ್ತೀನಿ, ಹೆಣ್ಮಕ್ಳಿಗೆ ಒಂದು ಸಲಹೆ ಏನಪ್ಪ ಅಂದರೆ, ನೀವು ಆರ್ಥಿಕವಾಗಿ ಸದೃಢವಾದ್ರೆ ಮಾತ್ರ ನಿಮಗೆ ಸಮಾಜದಲ್ಲಿ ರೆಸ್ಪೆಕ್ಟ್ ಇದೆ ಅನ್ನೋದು ನೆನ್ಪಿಟ್ಟು. ನಾನು ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಕನಾಮಿಕ್ ಎಂಪವರ್ಮೆಂಟ್ ಲೀಡ್ಸ್ ಟು ಸೋಷಿಯಲ್ ಎಂಪವರ್ಮೆಂಟ್. ನಿಮಗೆ ಸಮಾಜದಲ್ಲಿ ಸ್ಥಾನಮಾನ, ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಬೇಕಾ, ಸಮಾಜದಲ್ಲಿ ಉನ್ನತ ಸ್ಥಾನ ಬೇಕಾ, ನೀವು ಆರ್ಥಿಕವಾಗಿ ಸದೃಢ ಆಗಬೇಕು, ಅಂದರೆ ನೀವು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಅರ್ಥ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು. ಎಕನಾಮಿಕ್ ಎಂಪವರ್ಮೆಂಟ್ ಲೀಡ್ಸ್ ಟು ಸೋಷಿಯಲ್ ಎಂಪವರ್ಮೆಂಟ್ ಅಂತ ಕರೀತಾರೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಾನ ಭಾಳ ಕೆಳಗಿರುತ್ತೆ, ಯಾಕಂದರೆ ಸಣ್ಣವರಿದ್ದಾಗ ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ, ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡು. ಸೊ ಪುರುಷರ ಸಮಾನ ಇಲ್ಲ, ಹೀಗಾಗಿ ನಿಮ್ಗೆ ಏನು ಮಾಡ್ಬೇಕು ಈಗ ಅಂದರೆ, ನಿಮಗೆ ಶಿಕ್ಷಣ ಒಂದೇ ದಾರಿ,
ಯಾಕಂದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ನಾವು ಮೇಲೆ ಬರಲು ಒಂದೇ ಒಂದು ಆಸ್ತ್ರ ಏನಪ್ಪ ಅಂದರೆ ಶಿಕ್ಷಣ. ಸೊ ಆ ಶಿಕ್ಷಣವನ್ನು ಪಡ್ಕೊಂಡು ನೀವು ಕೂಡ ಹೆಣ್ಮಕ್ಳು ಆರ್ಥಿಕವಾಗಿ ಸದೃಢ ಆಗಿದ್ದೇ ಆದಲ್ಲಿ ಸಮಾಜದಲ್ಲಿ ನಿಮಗೂ ಕೂಡ ಭಾಳಷ್ಟು ರೆಸ್ಪೆಕ್ಟ್ ಇದೆ. ಸೊ ನಾನು ಹುಡುಗರಿಗೆ ಎರಡು ಮತ್ತು ಹುಡುಗಿಯರಿಗೆ ಒಂದು ಸಲಹೆಗಳು ಕೊಟ್ಟಿನಿ, ಇದು ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ತರಲಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.